ನಮಸ್ಕಾರ ಸ್ನೇಹಿತರೆ, ಮೋಕ್ಷಪ್ರಾಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ವಿವಾಹಿತರು ಅವಿವಾಹಿತರು ಓದಲೇಬೇಕಾದ ಸಂದೇಶವಿದು. ಒಬ್ಬ ಯುವಕ ಸುಂದರವಾದ ಯುವತಿಯೋರ್ವಳನ್ನ ಮೆಚ್ಚಿ ಮದುವೆಯಾದ. ಸೌಂದರ್ಯದ ಆರಾಧಕನಾದ ಅವನು ಅವಳನ್ನ ತುಂಬಾ ಪ್ರೀತಿಸುತ್ತಿದ್ದ, ಹೂವಿನಂತೆ ನೋಡಿಕೊಳ್ಳುತ್ತಿದ್ದ. ಕೆಲವು ವರ್ಷಗಳ ನಂತರ ಅವಳ ಸೌಂದರ್ಯ ಕುಂದಲಾರಂಭಿಸಿತು. ಗಂಡ ಇಲ್ಲಿ ತನ್ನಿಂದ ದೂರಾಗುವನೋ ಎಂದು ಹೆದರಿದ ಆತನ ಪತ್ನಿ ಹೆಚ್ಚು ಹೆಚ್ಚು ಬ್ಯೂಟಿ ಪಾರ್ಲರ್ಗಳ ಮೊರೆ ಹೋಗತೊಡಗಿದಳು. ಕ್ರಮೇಣ ಅವಳನ್ನು ಚರ್ಮರೋಗ ಕಾಡತೊಡಗಿತು. ಖಿನ್ನತೆಗೆ ಒಳಗಾಗತೊಡಗಿದಳು. ಒಮ್ಮೆ ಅವಳನ್ನು ಬಿಟ್ಟು ಪ್ರವಾಸಕ್ಕೆ ತೆರಳಿದ ಗಂಡ ಆಕ್ಸಿಡೆಂಟ್ ಒಂದರಲ್ಲಿ ಕಣ್ಣು ಕಳೆದುಕೊಂಡ. ಅಷ್ಟಾದರೂ ಅವರ ವೈವಾಹಿಕ ಜೀವನ ಮೊದಲಿನಂತೆ ಸಂತೃಪ್ತಿಯಿಂದ ಮುಂದುವರೆದಿತ್ತು. ಪತ್ನಿ ಅವನನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಳು. ಆದರೆ ಅವಳು ದಿನೇ ದಿನೇ ವಿರೂಪಳಾಗುತ್ತಾ ನಡೆದಳು. ಪತಿಗೆ ಇದಾವುದೂ ತಿಳಿಯಲೇ ಇಲ್ಲ. ಇಬ್ಬರ ನಡುವಿನ ಪ್ರೀತಿ ಕಡಿಮೆಯಾಗಲಿಲ್ಲ. ಒಂದು ದಿನ ಅವಳು ತೀರಿಕೊಂಡಳು. ಅತಿ ದುಃಖಿತನಾದ ಪತಿ ಎಲ್ಲ ಕಾರ್ಯಗಳನ್ನು ಮುಗಿಸಿದ. ಆ ಊರನ್ನೇ ಬಿಟ್ಟು ಹೊರಟ. ಅವನನ್ನು ಹಿಂದಿನಿಂದ ಕೂಗಿ ಕರೆದ ಆತನ ಸ್ನೇಹಿತನೊಬ್ಬ ಬಳಿಗೆ ಬಂದು ಕೇಳಿದ, ಇಷ್ಟು ದಿನ ನಿನ್ನ ಹೆಂಡತಿ ನಿನ್ನನ್ನು ಮಗುವಿನಂತೆ ನೋಡಿಕೊಂಡಳು, ನಿನಗೆ ಕಣ್ಣೂ ಕಾಣಿಸದು, ಅವಳಿಲ್ಲದೆ ಹೇಗೆ ಬದುಕುವೆ ಎಂದು ಕೇಳಿದ. ಆಗ ಆತ ನೋವಿನಿಂದ ನುಡಿದ, ನಾನು ಕುರುಡನಲ್ಲ, ಹಾಗೆ ನಟಿಸುತ್ತಿದ್ದೆ. ನನ್ನ ಪತ್ನಿ ಚರ್ಮರೋಗದಿಂದ ಬಳಲುತ್ತಿದ್ದಳು. ಅವಳು ಕುರುಪಿಯಾಗಿದ್ದಳು. ಅವಳಿಗೆ ನಾನು ಅವಳನ್ನು ಮೊದಲಿನಂತೆ ಪ್ರೀತಿಸಲಾರೆ ಎನ್ನುವ ನೋವು ಅವಳ ಕಾಯಿಲೆಗಿಂತ ಹೆಚ್ಚು ಬಳಲಿಸುತ್ತಿತ್ತು. ನನಗೆ ಅದನ್ನು ಸಹಿಸಲು ಸಾಧ್ಯವಿರಲಿಲ್ಲ. ಅವಳು ಯಾವಾಗಲೂ ಸಂತೋಷದಿಂದ ಇರಬೇಕೆನ್ನುವುದೇ ನನ್ನ ಆಸೆಯಾಗಿತ್ತು. ನನ್ನ ತೋಳಿನಲ್ಲಿ ಅವಳು ಅದೇ ಪ್ರೀತಿಯೊಂದಿಗೆ ಸಾಯಬೇಕೆಂದು ಬಯಸಿದೆ. ಹೆಚ್ಚು ಹೆಚ್ಚು ಅವಳನ್ನು ಪ್ರೀತಿಸಿದೆ ಎಂದ. ಈ ಕಥೆಯ ನೀತಿ ಏನೆಂದರೆ, ಗಂಡಸರೆಲ್ಲ ಕೆಟ್ಟವರಲ್ಲ. ಅನೇಕ ಬಾರಿ ಪತಿ ಪತ್ನಿ ಪರಸ್ಪರರ ಕುಂದುಕೊರತೆ ದೌರ್ಬಲ್ಯಗಳನ್ನು ಬದಿಗಿರಿಸಿ ಸುಂದರವಾದ ಬದುಕನ್ನು ತಮ್ಮದಾಗಿಸಿಕೊಳ್ಳಬೇಕು. ಕೇವಲ ಸುಂದರವಾದ ಮನೆ ಕಟ್ಟಿದರಷ್ಟೇ ಸಾಲದು. ಆ ಸುಂದರ ಮನೆಯಲ್ಲಿ ಸುಂದರವಾಗಿ ಬಾಳುವುದನ್ನು ಕಲಿಯಬೇಕು. ಹೌದು ತಾನೆ, ಒಪ್ಪುತ್ತೀರಲ್ಲವೇ? ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.